ಏನು ಅಂತಂದರೆ ಕೆಲವು ಕಂಟೆಸ್ಟೆಂಟ್ಗಳು ಪೇಯ್ಡ್ ಪ್ರಮೋಷನ್ ಮಾಡ್ಸಿದ್ದಾರೆ ಅನ್ನೋದೊಂದು ಆರೋಪ ಇದೆ ಬಟ್ ಮೈಕಲ್ ಒಂದು ಮಾತು ಹೇಳ್ತಾರೆ ಅವರು ಹೊರಗಡೆ ಬಂದ ಮೇಲೆ ನಿಮ್ಮ ಬಗ್ಗೆ ಒಪಿನಿಯನ್ ಚೇಂಜ್ ಆಗಿದೆ ಅಂತ ಅವರೇ ಮನೆ ಒಳಗಡೆ ಬಂದಾಗ ಹೇಳಿದರು ಅಂದರೆ ಪೇಯ್ಡ್ ಪ್ರಮೋಷನ್ ಮಾಡಿಸಿದ್ರೆ ಅಷ್ಟೊಂದು ಜನಗಳನ್ನ ಸಂಪಾದನೆ ಆಗದಿಲ್ಲ ಅಂದರೆ ಅಷ್ಟು ಜನಗಳಿಗೆಲ್ಲ ದುಡ್ಡು ಕೊಟ್ಟು ಪೇಯ್ಡ್ ಪ್ರಮೋಷನ್ ಮಾಡಿಸ್ಕೊಳೋದಕ್ಕಾಗೋದಿಲ್ಲ ಅಂತಾರೆ ಆ್ಯಕ್ಚುಲಿ ಈ ಆರೋಪ ನಿಮ್ಮ ಮೇಲೇ ಯಾರೋ ಒಬ್ರು ಕಂಟೆಸ್ಟೆಂಟ್ ಮಾಡಿದ್ರು ಆ್ಯಂಡ್ ಹೊರಗಡೆ ಬಟ್ ಮೈಕಲ್ ಅದಕ್ಕೆ ಈ ತರದೊಂದು ಆನ್ಸರ್ ಕೊಡ್ತಾರೆ ಬಗ್ಗೆ ಹೇಳ್ತೀರಾ ನೀವು ಮೈಕಲ್ ಅವ್ರಲ್ಲ ಅಂತ ಹೇಳಿದ್ರ ಮೈಕಲ್ ಹೇಳಿದ್ರು ಇಷ್ಟು ಜನಕ್ಕೆಲ್ಲ ದುಡ್ಡು ಕೊಟ್ಬಿಟ್ಟು ಪೇಯ್ಡ್ ಪ್ರಮೋಷನ್ ಮಾಡಿಸೋಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ ಪ್ರತಾಪ್ ಗಿರೋದು ಜೆನ್ಯೂನ್ ಫ್ಯಾನ್ಸ್ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಮೈಕಲ್ ಹೇಳಿದ್ರು ನನಗಿರೋ ಅಭಿಮಾನಿಗಳು ನನ್ನ ಬಂದು ನೋಡಿದಂಥ ರೀತಿಗೆ ನನಗೆ ಒಂದು ಶಾಕ್ ಆಗಿದೆ ಏನಪ್ಪಾ ಹಿಂಗ ಅಂತ ಇದೇ ಎಕ್ಸ್ಪ್ರೆಷನ್ ಮೈಕಲ್ ಅವರು ಕೂಡ ಕೊಟ್ಟರು ಅಂದ್ರೆ ನನಗೆ ಡ್ರೋನ್ ಪ್ರತಾಪ್ ಫ್ಯಾನ್ಸ್ ಅನ್ನು ನೋಡಿ ಶಾಕ್ ಆಗಿಬಿಡ್ತು ಆ್ಯಂಡ್ ನಾನು ಅವ್ರ ಕಂಪನಿ ಕೂಡ ಚೆಕ್ ಮಾಡಿದೆ ಅವ್ರಿಗಿರೋ ಜೆನ್ಯೂನ್ ಫ್ಯಾನ್ಸ್ ಯಾರು ಪೇಯ್ಡ್ ಫ್ಯಾನ್ಸ್ ಅಲ್ಲ ಅಂದ್ರೆ ಈ ಥರದ ಒಂದು ಆರೋಪ ಇದೆ ಅಂತ ನಾವು ಮೈಕಲ್ ಅವ್ರನ್ನ ಕೇಳಿದಾಗ ಮೈಕಲ್ ಬಗ್ಗೆ ಕೊಟ್ಟ ಅಭಿಪ್ರಾಯ ಇದೆ ಮನೆಯಲ್ಲಿ ಹೊರಗಡೆ ಒಂದು ಅಭಿಪ್ರಾಯ ಇದೆ ಮೈಕಲ್ ಅವ್ರು ಯಾವ ರೀತಿ ಅಭಿಪ್ರಾಯ ಕೊಡ್ತಾರೆ ಅಂತ ಕೊಡೋ ಅಭಿಪ್ರಾಯದ ಬಗ್ಗೆ ಸುದೀಪ್ ಸರ್ ಪ್ರಶಂಸೆ ವ್ಯಕ್ತಪಡಿಸಿದ್ರು ಕೆಲವೊಮ್ಮೆ ಆಟಕ್ಕೋಸ್ಕರ ನನ್ನ ಮೇಲೆ ಕೊಟ್ಟಿದ್ದುಂಟು ಅದೆಲ್ಲ ಬಿಟ್ಟು ಯಾವ ಥರ ಅಭಿಪ್ರಾಯ ಕೊಡ್ತಾರೆ ಅಂತ ಅದು ಬಿಟ್ರೆ ನನ್ನ ಏನ ಅಭಿಮಾನಿಗಳು ನನ್ನ ಪ್ರೀತಿ ಮಾಡೋರೋ ನೀವೇನಂತ ಕರ್ಕೊತೀರ ಅದು ನಿಮ್ಮ ಟರ್ಮ್ಸನ್ನು ಅವರೆಲ್ರಿಗೂ ನಾನು ಋಣಿಯಾಗಿದ್ದೀನಿ ನನಗಿರೋರು ಪ್ರೀತಿ ತೋರಿಸೋ ಜನ ಹೆಂಗೆ ಅದು ನನ್ನ ನೆನೆ ನೆನ್ನೆ ನನ್ನ ಗೆದ್ದು ಬಂದಾಗ ಹೊರಗಡೆ ಎರಡನೇ ಸ್ಥಾನದಲ್ಲಿ ಕಾಣಿಸ್ತದೆ ನನ್ನ ಕಣ್ಣಿಗೆ ಇವತ್ತಿಗೂ ಒಂದಷ್ಟು ಜನ ಮಾತಾಡ್ತಿದ್ದಾರೆ ತುಂಬ ಜನ ಮಾತಾಡ್ತಿದ್ದಾರೆ ಆ ಗೆಲುವಿನ ಬಗ್ಗೆ ಬೇರೆ ಬೇರೆ ರೀತಿ ವಿಮರ್ಶೆ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ನನಗೆ ಒಂದು ತೃಪ್ತಿ ಇದೆ ಆತ್ಮಗೌರವ ಇದೆ ಸಿಕ್ಕಿರೋದು ಆ ಹೇಳ್ದವ್ರಿಗೆ ನನ್ನ ಅವ್ರ ಪ್ರಕಾರ ನನ್ನ ಪ್ರೀತಿಯ ಫ್ಯಾನ್ಸ್ ಏನಿದ್ದಾರೆ ಅವ್ರು ಯಾವ ಟರ್ಮ್ಸ್ ಕೊಟ್ಟಿದ್ರೋ ಅವರೇ ಉತ್ತರ ಕೊಟ್ಕೋತಾರೆ ಮೇಡಮ್ ಆ ಥರ ಟೀಕೆ ಟಿಪ್ಪಣಿಗಳು ಮಾಡೋರಿಗೆ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೋಗಲ್ಲ ಯಾಕೆ ಅಂದರೆ ಆ ಥರ ಮಾಡಬೇಕು ಅಂತಿದ್ದಿದ್ರೆ ಮೊದಲನೇ ವಾರ ಹೆಂಗಿತ್ತು ಅಭಿಪ್ರಾಯ ಮೊದಲನೇ ವಾರದಿಂದನೇ ಹೊರಗಡೆ ಹೋಗಿತ್ತ ಒಳಗಡೆ ಹೋಗಿತ್ತ ಮುಂಚೆನೇ ಸ್ವಲ್ಪ ಸಾಕಷ್ಟು ತಯಾರಿಗಳು ಮಾಡಿಕೊಂಡು ಒಂದಷ್ಟು ಹೊರಗಡೆಯಿಂದನೇ ಪಾಸಿಟಿವ್ ಆಗಿ ಇದು ಮಾಡಿಕೊಂಡು ಪೇಯ್ಡ್ ಫಾಲೋವರ್ಸ್ನೆಲ್ಲ ಇದು ಮಾಡ್ಕೊಂಡು ಹೋಗ್ಬೋದಾಗಿತ್ತು ನಾನು ಒಳಗಡೆ ನನಗೆ ಗೊತ್ತಿಲ್ಲ ಯಂಗಾಯಿತು ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಬಹುಶಃ ನಾನು ಇದ್ದಿದ್ದ ರೀತಿ ಇಷ್ಟ ಆಗಿರ್ಬೋದು ಅದಕ್ಕೆ ನಾನು ಭಾಳ ಋಣಿಯಾಗಿರ್ತೀನಿ ಮೇಡಮ್ ಅಷ್ಟೇ